ಎಂಟು ಜಿಲ್ಲೆಗಳ ಡಿಸಿಗಳ ಜೊತೆ ಆರ್ ಅಶೋಕ್ ಅವರು ಕಂದಾಯ ಸಚಿವ ಸಭೆಯನ್ನು ಮಾಡಿದ್ದಾರೆ. ಉಡುಪಿ ಬೆಳಗಾವಿ ಕೊಡಗು ಡಿಸಿಗಳ ಜೊತೆನೂ ಕೂಡ ಚರ್ಚೆಯನ್ನು ಮಾಡಿದ್ದಾರೆ. ಈ ಎಂಟು ಜಿಲ್ಲೆಗಳು ಯಾವುದು ಅಂದ್ರೆ ರೆಡ್ ಅಲರ್ಟ್ ಇರುವಂತ ಜಿಲ್ಲೆಗಳು, ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರುವಂತ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಜೊತೆ ಕಂದಾಯ ಸಚಿವರು ಮಾತನಾಡಿರುವಂತದ್ದು ಬೋಟ್ ಆಗಿರಬಹುದು, ಲೈಟ್ ಸೇರಿದಂತೆ ಅಗತ್ಯತೆಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ. ಅಗತ್ಯ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಅಶೋಕ್ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಡ್ಯಾಮ್ ಭರ್ತಿ ಆದ್ರೆ ನೀರನ್ನು ಬಿಡಲಿಕ್ಕೆ ಸೂಚನೆಯನ್ನು ನೀಡಿರುವಂತದ್ದು, ಇನ್ನೇ ಡ್ಯಾಮ್ ಭರ್ತಿ ಆದ್ರೆ ನೀರನ್ನು ಬಿಡಲೇಬೇಕು, ಜನರನ್ನು ಶಿಫ್ಟ್ ಮಾಡಲಿಕ್ಕೆ ಕಂದಾಯ ಸಚಿವರು ಸೂಚನೆಯನ್ನು ನೀಡಿರುವಂತದ್ದು. ನಾಳೆ ಕೊಡಗಿಗೆ ಆರ್ ಅಶೋಕ್ ಅವರು ಭೇಟಿಯನ್ನು ನೀಡ್ತಾರಂತೆ. ನಾಳೆ ಸಚಿವ ಸೋಮಣ್ಣ ಅವರು ಕೂಡ ಬರ್ತಾರೆ ಅಂತ ಹೇಳಿದ್ದಾರೆ ಅಶೋಕ್ ಅವರು. ಯಾಕೆ ಸೋಮಣ್ಣ ಅವರು ಅಲ್ಲಿಗೆ ಹೋಗ್ತಾರೆ ಅಂದ್ರೆ, ಅಲ್ಲಿನ ಉಸ್ತುವಾರಿ ಸಚಿವರು, ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರು ಸೋಮಣ್ಣ ಅವರು. ಆದ್ರೆ ನಿಮ್ಗೆ ಈಗಷ್ಟೇ ತೋರಿಸ್ತಾ ಇದ್ವಿ, ಈ ಹಿಂದಿನ ಒಂದು ಬ್ರೇಕಿಂಗ್ ನ್ಯೂಸ್ ನಲ್ಲಿ ಸೋಮಣ್ಣ ಅವರು ಹೇಳ್ತಾ ಇದ್ದಿದ್ದು, ನಾನು ಶನಿವಾರ ಹೋಗ್ತೀನಿ ಅಂತ ಸೋಮಣ್ಣ ಅವರು ಹೇಳ್ತಾ ಇದ್ರು. ಬಟ್ ನಾಳೆ ಹೋಗ್ತಾ ಇದೀವಿ ನಾವು, ಸೋಮಣ್ಣ ಅವರು ಕೂಡ ಇರ್ತಾರೆ ಅಂತ ಹೇಳಿದ್ದಾರೆ ಆರ್ ಅಶೋಕ್ ಅವರು. ನಿಮ್ಮ ಗುದ್ದಾಟ ವೈಮನಸ್ಸು ಅದೇನಾದ್ರೂ ಇರಲಿ, ಅದೆಲ್ಲ ಸೈಡ್ಗೆ ಇಟ್ಕೊಂಡ್ಬಿಡಿ, ಪ್ರತಿಷ್ಠೆ ಅಲ್ಲ ಈ ಕೊರೋನಾದ ಸಂದರ್ಭದಲ್ಲಿ, ಈ ಒಂದು ಮಳೆಯ ಅವಾಂತರದ ಸಂದರ್ಭದಲ್ಲಿ ಅದೆಲ್ಲವನ್ನು ಬಿಟ್ಟು ಕೆಲಸ ಮಾಡಿದ್ರು ಒಳ್ಳೇದು. ಏನೇನು ಸಮಸ್ಯೆಗಳು ಆಗ್ತಾ ಇದಾವೆ ಅದಕ್ಕೆ ಸ್ಪಂದಿಸಿ, ಜನರು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂಥದ್ದು ಅದನ್ನೇ. ಇದೆ ಅಂತ ತೊಂದರೆ ಏನಿಲ್ಲ, ಪ್ರಕೃತಿಯಿಂದ ನಾವು ಏನು ನಿರೀಕ್ಷೆ ಮಾಡಿದ್ರು ಅದಕ್ಕಿಂತ ಜಾಸ್ತಿ ಮಳೆ ಆಗ್ತಾ ಇರೋದ್ರಿಂದ ಅಲ್ಲಲ್ಲೇ ಕೆಲವು ಕಡೆ ಎಲ್ಲಿ ನಾವು ನಿರೀಕ್ಷೆ ಮಾಡಿದ್ವಿ ಅಲ್ಲೇ ತೊಂದರೆ ಆಗ್ತಾ ಇದೆ. ಅದರಿಂದ ನಾವು ಎಚ್ಚೆತ್ಕೊಂಡಿರೋದ್ರಿಂದ ಹೋದ ಸಾರಿದ್ದು ಅದರಿಂದ ಸಾರಿದ್ದು ನಮಗೆ ಒಂದು ಕೈಗಟನೆ ನಮ್ಮ ಕಣ್ಮುಂದೆ ಇರೋದ್ರಿಂದ ಸುಮಾರು ಈಗಾಗಲೇ 700 ಕುಟುಂಬಗಳನ್ನು ನಾವು ಸ್ಥಳಾಂತರ ಮಾಡಿ ಮನೆಗಳನ್ನು ಕಟ್ಕೊಂಡಿದ್ದೇವೆ. ಇನ್ನೂ 400ಕ್ಕೂ ಕುಟುಂಬ ಮೇಲ್ಪಟ್ಟ ಕುಟುಂಬಗಳನ್ನು ಇನ್ನು ಮಾರ್ಚಿ ಒಳಗಡೆ ಅವ್ರಿಗೂ ಕೂಡ ನಾವು ಸ್ಥಳಾಂತರ ಮಾಡ್ತಾ ಇದ್ದೀವಿ. ಹೋದ ಸಾರಿ ಇದ್ದಂಥ ಪರಿಸ್ಥಿತಿ ಈ ಸಾರಿಗೆ ಆಗೋದಕ್ಕೆ ನಮಗೆ ಪ್ರಕೃತಿನೂ ಕೂಡ ಆಶೀರ್ವಾದ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಏನು ಪ್ರವಾಹ ಕಾಡ್ತಾ ಇದೆ, ಕಳೆದ ಬಾರಿನೂ ಕೂಡ ನಮ್ಮ ಹವಾಮಾನ ವರದಿ ಪ್ರಕಾರ ಈ ಬಾರಿನೂ ಕೂಡ ಸಾಧಾರಣ ಮಳೆ ಅಂತ ಹವಾಮಾನ ವರದಿ ಇತ್ತು. ಆದರೂ ಕೂಡ ಕಳೆದ ಬಾರಿ ಹವಾಮಾನ ವರದಿ ಹಾಗೆ ಇದ್ರು ಕೂಡ ಕಳೆದ ಬಾರಿ ಇದೇ ಸಮಯದಲ್ಲೇ ಇದೇ ದಿನ ಫ್ಲಡ್ ಆಗಿದೆ. ಸೊ ಈಗಾಗಲೇ ನಿನ್ನೆ ನಾನು ರಾತ್ರಿ ಸುಮಾರು 8 ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡಿದ್ದೀನಿ. ಏನೇನು ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡಬೇಕು ಅದನ್ನು ಕೊಟ್ಟಿದ್ದೀರಿ, ಮತ್ತು ಏನೇನು ತಯಾರಿ ಈಗಾಗಲೇ ಕಳೆದ 15 ದಿನದಿಂದ ನಾನು ಒಂದು ಸಭೆ ಕೂಡ ಮಾಡಿದ್ದೆ, ವಿಡಿಯೋ ಕಾನ್ಫರೆನ್ಸು 19 ಜಿಲ್ಲಾಧಿಕಾರಿಗಳ ಜೊತೆ ಎಲ್ಲೆಲ್ಲಿ ಫ್ಲಡ್ ಆಗ್ಬೋದು ಅಂತೇಳಿ. ಸೊ ಈಗಾಗಲೇ ಹಣನೂ ಕೂಡ ಬಿಡುಗಡೆ ಮಾಡಿದ್ದೀರಿ, ಫ್ಲಡ್ ಲೈಟ್ ಇರಬಹುದು, ಕಟಿಂಗ್ ಮಿಷನ್ ಇರುವಂಥದ್ದು, ಪಂಪ್ ಇರಬಹುದು, ಬೋಟ್ಗಳು ಇರುವಂಥದ್ದು, ಸರ್ಕಾರ ಇದನ್ನ ನಿಭಾಯಿಸುವಂಥದ್ದಕ್ಕೆ ಈಗಾಗಲೇ ತಯಾರಾಗಿದೆ. ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೀನಿ, ಎಲ್ಲೆಲ್ಲಿ ನೀರು ಡ್ಯಾಮ್ಗೆ ಬರ್ತಾ ಇದೆ ಅಷ್ಟು ನೀರನ್ನು ಆಚೆ ಬಿಡುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಎಷ್ಟು ಸ್ಟೋರೇಜ್ ಅವಶ್ಯಕತೆ ಇದೆಯೋ ಆ ಸ್ಟೋರೇಜನ್ನು ಇಟ್ಕೊಂಡು ಉಳಿದ ಎಕ್ಸಸ್ ನೀರನ್ನು ಆಚೆ ಬಿಡುವಂಥದ್ದಕ್ಕೆ ವ್ಯವಸ್ಥೆ ಮಾಡಿದ್ದೀನಿ. ಇನ್ನು ಚಿಕ್ಕಮಗಳೂರಿನ ಮಳೆ ಹಾನಿ ಬಗ್ಗೆ ಸಚಿವ ಸಿ ಟಿ ರವಿ ಮಾತನಾಡಿದ್ದಾರೆ, ಏನಂದ್ರು ಕೇಳೋಣ. ಹವಾಮಾನ ವರದಿ ಇರೋ ಹಿನ್ನೆಲೆಯಲ್ಲಿ ಅಲ್ಲಿ ತಂಡ ರಚನೆ ಮಾಡಿ ನಿಗಾ ವಹಿಸೋದಕ್ಕೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಬೆಳೆ ನಷ್ಟ, ಅದು ಮೆಣಸು ಬೇರೆ ಬೇರೆ ಬೆಳೆ ನಷ್ಟ ಆಗುವಂಥ ಮಾಹಿತಿ ಕಂಡು ಬಂದಿದೆ. ನಾನು ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೀನಿ, ಬೆಳೆ ನಷ್ಟದ ಅಂದಾಜು ಮಾಡಿ ಮತ್ತು ಪರಿಹಾರ ಕೊಡಬೇಕು ಅಂಥೇಳಿ. ಮುಖ್ಯಮಂತ್ರಿಗಳಿಗೆ ಬೆಳೆ ನಷ್ಟ ಆಗಿರ್ತಕ್ಕಂಥ ನಷ್ಟದ ವಾಟ್ಸಪ್ ಸಂದೇಶವನ್ನು ಕಳಿಸಿ ಅವರಿಗೆ ಜಿಲ್ಲೆಯಲ್ಲಾಗಿರುವ ಹಾನಿಯ ಬಗ್ಗೆ ಸಮಗ್ರ ಮಾಹಿತಿಯನ್ನು ಅವರಿಗೆ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ತಕ್ಷಣಕ್ಕೆ ನಾವು ಸಂಪರ್ಕ ಕಲ್ಪಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಸ್ವಲ್ಪ ಮಳೆ ಕಡಿಮೆ ಆದ ನಂತರ ತಾತ್ಕಾಲಿಕ ಸಂಪರ್ಕ ಕಲ್ಪಿಸುವಂಥ ಯೋಜನೆಯನ್ನು ಮಾಡ್ತೇವೆ. ನನಗೆ ಭಯ ಕಾಡ್ತಿರೋದು ಇನ್ನೂ ಏನಾದರೂ ಒಂದು ವಾರಗಳ ಕಾಲ ಮಳೆ ಜಾಸ್ತಿ ಆದರೆ ಈ ಡೇಂಜರ್ ಜೋನ್ ಅಂತ ಹೇಳಿದೆ, ಅಲ್ಲಿ ಡೇಂಜರ್ ಜೋನ್ ಇರುವಂಥ ಕಡೆಗಳಲ್ಲಿ ಜನರನ್ನು ಸ್ಥಳಾಂತರ ಮಾಡೋದಕ್ಕೂ ಕೂಡ ಕ್ರಮ ಕೈಗೊಳ್ಳಬೇಕು. ಈ ಸೂಚನೆಯನ್ನು ಈಗಾಗಲೇ ನಾನು ಕೊಟ್ಟಿದ್ದೇನೆ. ಹವಾಮಾನ ವರದಿ ಇರೋ ಹಿನ್ನೆಲೆಯಲ್ಲಿ ಅಲ್ಲಿ ತಂಡ ರಚನೆ ಮಾಡಿ ನಿಗಾ ವಹಿಸೋದಕ್ಕೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಹಾಸನ ಜಿಲ್ಲೆಯಲ್ಲಿ 2 ದಿನಗಳಿಂದ ಭಾರಿ ಮಳೆ ಆಗ್ತಾ ಇದೆ.